ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರುಣಿ ಪಿ ಶೆಟ್ಟಿ. ಒಂದು ಗಿಳಿ ಇತ್ತು. ಆ ಗಿಳಿ ಎರಡು ಮೊಟ್ಟೆ ಇಟ್ಟು ಆ ಮೊಟ್ಟೆ ಒಡೆದು ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮರಿಗಳಾಯ್ತು. ಆ ಪುಟ್ಟ ಮರಿಗಳನ್ನ ಒಬ್ಬ ಮಾರುವನು, ಅಂದ್ರೆ ಪಕ್ಷಿ ಮಾರುವನು, ಅದನ್ನ ತಗೊಂಡ ಆದ ಮೇಲೆ ಅದನ್ನ ಮಾರುತ್ತಿರುವಾಗ ಅಲ್ಲಿ ಎದ್ರ ಭದ್ರ ಮತ್ತು ಇಬ್ರು ಒಬ್ಬರು ಫ್ರೆಂಡ್ ಅಂದ್ರೆ ಸ್ನೇಹಿತರು ಇದ್ರು. ಒಬ್ಬ ಸಾಧು, ಇನ್ನೊಬ್ಬ ಕಟಕರು. ಅವರು ಇಬ್ಬರು ಸೇರಿ ಅದರಲ್ಲಿ ಒಂದೊಂದು ಪಕ್ಷಿ ತೆಗೆದುಕೊಂಡರು. ಆ ಪಕ್ಷಿಯನ್ನು ಒಬ್ಬ ಸಾಧುವಿನ ಮನೆಯಲ್ಲಿ ಇರುವ ಪಕ್ಷಿ ಬನ್ನಿ ಹೋಗಿ ಕುಳಿತುಕೊಳ್ಳಿ ವಿಶ್ರಮಿಸಿ ಅಂತ ಹೇಳುತ್ತಿತ್ತು. ಆದರೆ ಕಟಕರ ಮನೆಯಲ್ಲಿ ಇರುವ ಪಕ್ಷಿ ಬನ್ನಿ ಕಡೆಯರಿ ಬಡಿಯರಿ ಅನ್ನು ಹೇಳುತ್ತಿತ್ತು. ಈ ಕಥೆಯ ನೀತಿ ಏನೆಂದರೆ, ನಾವು ಒಳ್ಳೆಯದನ್ನೇ ಕಲಿಯಬೇಕು, ಕೆಟ್ಟದನ್ನ ಕಲಿಯಬಾರದು. ಒಳ್ಳೆಯ ದಾರಿಯಲ್ಲೇ ನಡೆಯಬೇಕು, ಕೆಟ್ಟ ದಾರಿಯಲ್ಲಿ ನಡೆಯಬಾರದು. ನಾವು ಒಳ್ಳೆಯದನ್ನೇ ಯಾವಾಗಲೂ ಕಲಿಯುತ್ತಿರಬೇಕು, ಆಮೇಲೆ ಒಳ್ಳೆಯರ ಜೊತೆನೇ ಇರಬೇಕು, ಕೆಟ್ಟರ ಜೊತೆಯೇ ಇರಬಾರದು. ನಾವು ಒಳ್ಳೆಯರ ಜೊತೆ ಇದ್ದರೆ ನಮಗೆ ಒಳ್ಳೆಯದೇ ಆಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.